ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ವಿನಯ್ ಅಂತ. ಇವನ್ನ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಇವತ್ತು ನಾವು 2017 ಜನವರಿಯಲ್ಲಿ ಆದಂತಹ ಕೆಲವು ಒಳ್ಳೆ ಬೆಳವಣಿಗೆ ಅಂದ್ರೆ ಒಂದೊಂದು ಹೊಸ ಫೋನ್ಗಳು ಲಾಂಚ್ ಆಗ್ತಿದೆ, ಮತ್ತೆ ಟೆಕ್ನಾಲಜಿ ಬಗ್ಗೆ ತುಂಬಾ ಹೊಸ ಹೊಸ ಒಂದು ನ್ಯೂಸ್ಗಳೆಲ್ಲ ಬರ್ತಿದೆ. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಮೊದಲನೇದೇನು ಅಂದ್ರೆ ಕ್ಸಯೋಮಿ ಅನ್ಬೇಕಾದಕ್ಕೆ ಶಾಮಿ ನೋಟ್ 4 ಹೊಸದಾಗಿ ಒಂದು ಮೊಬೈಲ್ ಲಾಂಚ್ ಮಾಡಿದ್ದಾರೆ, ರೆಡ್ಮಿ ನೋಟ್ 4 ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಅಂದ್ರೆ ಆ ಪ್ರೈಸ್ ರೇಂಜ್ ನಂತರ ನಿಮ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೀನಿ. ನಿಮ್ಗೆ ಅನ್ಸುತ್ತೆ ಹೇಗನ್ಸುತ್ತೆ, ಸಕ್ಸಸ್ಫುಲ್ ಆಗುತ್ತೆ ನೋಟ್ 4 ನೋಟ್ 3 ಅಷ್ಟು ದೊಡ್ಡ ಹಿಟ್ ಅಂದ್ರೆ ಒಳ್ಳೆ ಸೇಲ್ ಆದಂತ ಮೊಬೈಲ್ ನೋಟ್ 3 ಅದಕ್ಕೆ ಒಳ್ಳೆ ಸಕ್ಸಸ್ ಆಗುತ್ತ ಅಂತ ಆಗತ್ತೆ. ಆಗಲ್ಲ ಹೇಳ್ತೀನಿ ಆಗತ್ತೆ. ಯಾಕೆ ಅಂದ್ರೆ ಬೆಟರ್ ಬಿಲ್ಡ್ ಕ್ವಾಲಿಟಿ ರೆಡ್ಮಿ ನೋಟ್ 3 ಗಿಂತ ರೆಡ್ಮಿ ನೋಟ್ 4 ಅಲ್ಲಿ ತುಂಬಾ ಚೆನ್ನಾಗಿದೆ. ಬ್ಯಾಟ್ರಿ ಎಫಿಷಿಯನ್ಸಿ ಅದಕ್ಕಿಂತ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. ಆಗದಲ್ಲೇ ಇರಬಹುದು, ಯಾಕೆ ಅಂದ್ರೆ ಪ್ರೊಸೆಸರ್ ಹಾಕಿರೋದು ಅದಕ್ಕಿಂತ ಚೆನ್ನಾಗಿದೆ ಅಂತ ಅಲ್ಲ, ಬಟ್ ಈಕ್ವಲ್ ಇನ್ ಟು ದಟ್. ಮತ್ತೆ ಅದೊಂದೇ ಕಾರಣ ಅಂತ ಅನ್ಕೊಳ್ತೀನಿ. ಅದ್ ಬಿಟ್ರೆ ಇನ್ನೇನೋ ಕಾನ್ಸ್ ಏನಾದ್ರು ಕಾನ್ಸ್ ಅಂದ್ರೆ ಇನ್ನೊಂದು ಅದೇ ಡ್ರಾಗನ್ ಟೈನ್ ಗ್ಲಾಸ್ ಅಥವಾ ಗೊರಿಲ್ಲಾ ಗ್ಲಾಸ್ ಅಂತ ಯಾವ್ದು ಡಿಫೈನ್ ಮಾಡಿಲ್ಲ. ನೋಟ್ 3 ಅಲ್ಲೂ ಹಾಗೆ ಇತ್ತು. ಈ ಗ್ಲಾಸ್ ಇರುತ್ತಲ್ಲ ಮೊಬೈಲ್ ಅಲ್ಲಿ, ಮುಂದೆ ಗ್ಲಾಸ್ ಇರುತ್ತಲ್ಲ ಇಲ್ಲಿ ಮುಂದೆ, ಅದಕ್ಕೆ ಯಾವುದು ಈಗ ಗೊರಿಲ್ಲ ಗ್ಲಾಸ್ ಆಗಿರ್ಬೋದು ಇಲ್ಲ ಡ್ರಾಗನ್, ಇದು ಯಾವ್ದೋ ಅವ್ರು ಎಕ್ಸ್ಪ್ಲೇನ್ ಮಾಡೇ ಇಲ್ಲ, ಹೇಳೇ ಇಲ್ಲ ಅದನ್ನ, ಅದು ಯಾವ ಕ್ವಾಲಿಟಿ ಹಾಕಿದ್ದಾರೆ ಅಂತ ನನಗೆ ಗೊತ್ತೇ ಆಗುತ್ತಲ್ಲ. ಮತ್ತೆ ಕ್ಯಾಮ್ರಾ ಒಂದು ಅದು ಗೊತ್ತಿಲ್ಲ. ರೆಡ್ಮಿ ನೋಟ್ 3 ಅಲ್ಲಿ ನಾನು ಪರ್ಸನಲ್ ಯೂಸ್ ಮಾಡ್ತೀನಿ, ನಾಟ್ ಅಪ್ ಟು ದ ಮಾರ್ಕ್ ಅನ್ಸುತ್ತೆ. ನೋಟ್ 4 ಅಲ್ಲಿ ಹೋಪ್ಫುಲಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆ ಬಜೆಟ್ ಅಲ್ಲಿ ನನ್ನ ಪ್ರಕಾರ ತುಂಬಾ ಒಳ್ಳೆ ಸ್ಮಾರ್ಟ್ ಫೋನ್ ಅಂತ ನನಗೆ ಅನ್ಸುತ್ತೆ. 4GB 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 ರ್ಯಾಮ್ ಯಾರು ಕೊಡ್ತಾರೆ ಅಲ್ವಾ. ಓಕೆ, ಇದಿಷ್ಟು ನೋಟ್ 4 ಬಗ್ಗೆ ಒಳ್ಳೆ ಮೊಬೈಲ್ ಲಾಂಚ್ ಆಗ್ತಿದೆ. ನೀವು ತಗೊಂಬೋದು ಬೇಕಾದ್ರೆ, ಸಿಕ್ಕ ಸಿಗೋದು ತುಂಬಾ ಕಷ್ಟ. ಫ್ಲಾಶ್ ಸೇಲ್, ಹೌದು ಫ್ಲಾಶ್ ಸೇಲ್. ನೋಕಿಯಾ ಮತ್ತೆ ಇನ್ನೊಂದು ಹೋಗೋದಾದ್ರೆ ನೋಕಿಯಾ 6. ಈ ನೋಕಿಯಾ ಅಂದ ತಕ್ಷಣ ಮೈಂಡಿಗೆ ಬರೋದು ಒಂದು ಮೊಬೈಲ್ ಅಂದ್ರೆ ನೋಕಿಯಾ. ಒಂದು 6 ವರ್ಷ 7 ವರ್ಷ ಮಂತ್ರ ಮೊಬೈಲ್ ಅಂದ್ರೆ ನೋಕಿಯಾ. ನೋಕಿಯಾ ಅಂದ್ರೆ ಮೊಬೈಲ್, ಎಲ್ಲರೂ ಕೈಗೂ ನೋಕಿಯಾ ಮೊಬೈಲ್. ನಾನು ಫಸ್ಟ್ ಯೂಸ್ ಮಾಡಿರೋ ಮೊಬೈಲು ನೋಕಿಯಾನೇ ಅನ್ಸುತ್ತೆ. ನೋಕಿಯಾ 6 ಮತ್ತೆ ವಾಪಸ್ ಬರ್ತಿದೆ ವಿತ್ ಆಂಡ್ರಾಯ್ಡ್ ಫೋನ್. ಏನನ್ಸುತ್ತೆ ನಿಮಗೆ, ಕ್ಲಿಕ್ ಆಗುತ್ತಾ ಆ ದೊಡ್ಡ ಬ್ರ್ಯಾಂಡ್, ಆಪಲ್ ಲೆವೆಲ್ಗೆ ಇದ್ದಂಥ ಬ್ರ್ಯಾಂಡ್ ನೇಮು ಈಗ ಯಾವ ಎಷ್ಟು ಕ್ಲಿಕ್ ಆಗುತ್ತೋ ಆಗಲ್ಲ ನಿಮ್ಮ ಪ್ರಕಾರ? ಈಗ ಚೈನೀಸ್ ಬ್ರ್ಯಾಂಡ್ ಆಗಿರ್ಬೋದು, ಅವರಿಗೆ ಕಾಂಪಿಟೇಷನ್ ಕೊಡೋದು ತುಂಬ ಬ್ರ್ಯಾಂಡ್ಗಳಿದೆ. ಏನನ್ಸುತ್ತೆ ನಿಮಗೆ ನೋಕಿಯಾ? ನಮಗೆ ಫೋನ್ಸ್ ಅಂತ ಗೊತ್ತಾಗಿದೆ ನೋಕಿಯಾ 1100. ಇಲ್ಲ, ಅವರು ಸ್ಟಾರ್ಟಿಂಗಲ್ಲೇ ಲೆಟ್ ಡೌನ್ ಆಂಡ್ರಾಯ್ಡ್ ಇಂಟ್ರೊಡ್ಯೂಸ್ ಆದಾಗ ಆಂಡ್ರಾಯ್ಡ್ನ ಲೈಕ್ ಹೋಗಿದ್ರೆ ಆಂಡ್ರಾಯ್ಡ್ ಕಡೆಗೆ ಇನ್ನೂ ಸಸ್ಟೈನ್ ಆಗಿ ಒಂದೊಂದು ಟಾಪ್ ಬ್ರ್ಯಾಂಡ್ಸ್ ಆಗಿರ್ತಿದ್ರು. ಬಟ್ ಅವ್ರು ಬಿಟ್ಬಿಟ್ಟು ಮೈಕ್ರೋಸಾಫ್ಟ್ ಕಡೆ ಹೋದ್ರು. ಮೈಕ್ರೋಸಾಫ್ಟ್ ಕಡೆ ಹೋಗಿ ತಪ್ಪು ಮಾಡಿದ್ರು, ಸ್ವಲ್ಪ ಹೊಡ್ತಾ ಇದ್ರು ರೆವೆನ್ಯೂ ಇಂದ ಎಲ್ಲ ಯಾರು ತಗೊಳಕ್ ಹೋಗಿಲ್ಲ. ಸೊ ಈಗ ಮತ್ತೆ ಹೊಸದಾಗಿ ರಿಬೋನ್ ಆಗಿ ಬರ್ತಾ ಇದಾರೆ, ಅದೇ ನೋಕಿಯಾ 6. ಬಟ್ ಕಾನ್ಫಿಗರೇಷನ್ ನೋಡಿದೆ, ಪ್ರೊಸೆಸರ್ ಒಂದು ಬೆಟರ್ ಹಾಕ್ಬೋದಿತ್ತು ಅನ್ಸುತ್ತು. ಬಟ್ ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಎಲ್ಲ ಟಾಪ್ ನಾಚ್ ಇರುತ್ತೆ ನೋಕಿಯಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ನಾವು ಪ್ರೊಸೆಸರ್ ಇದ್ರೆ ತೊಂದ್ರೆ ಇಲ್ಲ. ಈಗ ನೀನು 20,000 ಕೊಟ್ಬಿಟ್ಟು ಸ್ನ್ಯಾಪ್ ಡ್ರಾಗನ್ 430 ಕೊಡ್ತೀನಿ ಅಂದ್ರೆ ಸೊ ಪಾಯಿಂಟ್ ಅಂತ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಜಿಯೋ. ಈಗ ಇದೊಂದು ರೂಮರ್ ಆಯ್ತಾ, ಆಲ್ಮೋಸ್ಟ್ ನಮ್ಗೆ ಬಂದಿದ್ ಮುಂಚೆ ಬಂದಿದ್ದ ರೂಮರ್ ಗಳೆಲ್ಲ ಆಲ್ಮೋಸ್ಟ್ ನಿಜ ಆಗಿದೆ. ಈ ರೂಮರ್ ಹೆಂಗಿದೆ, ತುಂಬಾ ಸ್ಟ್ರಾಂಗ್ ರೂಮರ್. ಹೆಂಗೆ ಅಂದ್ರೆ ಈ 31 ತನಕ ಈಗ ನ್ಯೂ ಇಯರ್ ಆಫರ್ ಇದೆ. 31 ಆದ್ಮೇಲೆ ನೀವು 100 ರೂಪಾಯಿ ರಿಚಾರ್ಜ್ ಮಾಡಿಸ್ಕೊಂಡ್ರೆ, ಒಂದೇ ಸಲ 100 ರೂಪಾಯಿ ರಿಚಾರ್ಜ್ ಮಾಡಿಸ್ಕೊಂಡ್ರೆ, ಜೂನ್ 30 ತನಕ ಈ ನಾವು ಏನ್ ಯೂಸ್ ಮಾಡ್ತಿದೀವಿ, ಇಂಟರ್ನೆಟ್ ಫ್ರೀ, ಇಂಟರ್ನೆಟ್ ಫ್ರೀ ಕಾಲ್, ಫ್ರೀ ಮೆಸೇಜ್ ಎಲ್ಲ ಜೂನ್ 30 ತನಕ ಎಕ್ಸ್ಟೆಂಡ್ ಆಗುತ್ತೆ ಅಂತ ಇದೊಂದು ರೂಮರ್. ಹೆಂಗೆ ಅಂದ್ರೆ ಆ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲೆಲ್ಲ ನ್ಯೂಸ್ ಬರ್ತಿದೆ. ಎರಡು ದಿವಸದಿಂದ ಅದು ತುಂಬಾ ಹರಿದಾಡ್ತಾ ಇದೆ. ಮೇ ಬಿ ನಿಜ ಆಗಿರ್ಬಹುದು, ಯಾಕೆಂದ್ರೆ 100 ರುಪೀಸ್ ರಿಚಾರ್ಜ್ ಮಾಡಿದ್ರೆ ಅಗೇನ್ 3 ತಿಂಗಳ ತನಕ ಯು ವಿಲ್ ಗೆಟ್ ಎಕ್ಸ್ಟೆಂಡ್. ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ಅದೇ ಸಬ್ಸ್ಕ್ರಿಪ್ಷನ್ ಬೇಸ್ ಬೇಕು ಅವ್ರಿಗೆ ತುಂಬಾ ಜನ. ಅದೇನ್ ಕಡಿಮೆ ನಂಬರ್ ಅಲ್ಲ, ಬಟ್ ಅವ್ರು ಏನ್ ಮಾಡ್ತಿರೋದು ಹಿಂಗೆ ಅಂದ್ರೆ ತುಂಬಾ ಲಾರ್ಜ್ ಸಬ್ಸ್ಕ್ರಿಪ್ಷನ್ ಬೇಸ್. 30 ಕೋಟಿ ತನಕ ಮಾಡಿಬಿಟ್ಟು ಅಷ್ಟು ಜನ ಸಬ್ಸ್ಕ್ರಿಪ್ಷನ್ ಬೇಸ್ ಆಗ್ಬಿಟ್ರೆ ಅವ್ರು ಆರಾಮಾಗಿ ಸಸ್ಟೈನ್ ಆಗ್ಬೋದು, ಅಷ್ಟು ಯಾರು ಬಿಟ್ಟು ಹೋಗಲ್ಲ. ಸೊ ಅವಾಗ ಅವ್ರಿಗೆ ರೆವೆನ್ಯೂ ಜನರೇಟ್ ಆಗ್ತಾ ಬರುತ್ತೆ. ಈಗೇನು ರೆವೆನ್ಯೂ ಆಗ್ತಿಲ್ಲ, ಸೊ ಈಗ ಅವರು ಚಾನ್ಸ್ ತಗೋತಾ ಇದಾರೆ. ಸೊ ಆ ಚಾನ್ಸ್ ತಗೊಂಡು ಸಬ್ಸ್ಕ್ರಿಪ್ಷನ್ ಬೇಸ್ ಬಿಲ್ಡ್ ಮಾಡಾದ್ಮೇಲೆ ಸೊ ದೇ ವಿಲ್ ಸ್ಟಾರ್ಟ್ ಜನರೇಟಿಂಗ್ ರೆವೆನ್ಯೂ. ಅದರಿಂದ ಮಾಡಬಹುದು ಅನ್ಕೊಂಡಿದೀವಿ, ನೋಡೋಣ. ಆದ್ರೆ ತುಂಬಾ ಒಳ್ಳೇದು, ಅದತ್ರ 1 ಇಯರ್ ಫ್ರೀ ಇಂಟರ್ನ್ಶಿಪ್. ಓಕೆ, ನಾನು ಇನ್ನೊಂದು ಏನು ಅಂದ್ರೆ ಸ್ಯಾಮ್ಸಂಗ್ ಬರೋದಾದ್ರೆ, ಸ್ಯಾಮ್ಸಂಗ್ ಅವರು ಈಗ S7 ಪ್ಲಸ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ನೋಟ್ 2 ಎಕ್ಸ್ಪ್ಲೋರ್ ಆದ್ಮೇಲೆ
ಅವ್ರ ಬ್ರ್ಯಾಂಡ್ ನೇಮ್ ಫುಲ್ ಕಮ್ಮಿ ಆಯ್ತಾ ಏನು ಅಂತ ಗೊತ್ತಿಲ್ಲ. ಈಗ ನೆಕ್ಸ್ಟ್ S8 ಅಂತ ಬರ್ತಿದೆ ಒಂದು ಫೋನು ಅವ್ರದೇನೆ. ಏನನ್ಸುತ್ತೆ ಅವ್ರಿಗೆ ವಿತ್ ಯಾವ ಇದ್ರಲ್ಲಿ ಬರ್ತಾರೆ ಅಂದ್ರೆ, ಅವರು ಒಂದು ಒಳ್ಳೆ ಫೀಚರ್ ಕೊಡ್ಬೇಕು ಅವರಿಗೆ, ಒಂದು ಕ್ಲಿಕ್ ಆಗ್ಬೇಕು ಅಂದ್ರೆ, ಆ ಇದರಿಂದ ಹೊರಡೆ ಬರ್ಬೇಕು ಅಂದ್ರೆ, ಕಮ್ ಓವರ್ ಮಾಡ್ಬೇಕು ಅಂದ್ರೆ ಅದನ್ನ. S7 ಎರಡೂ ತುಂಬಾ ಚೆನ್ನಾಗಿ ಹೊರತು ಲೈಕ್ ಫ್ಲಾಗ್ಶಿಪ್ ಫೋನ್ಸ್. ಬಟ್ ಆದ್ಮೇಲೆ ನೋಟ್ಸ್ 7 ಬಂದ್ಮೇಲೆ ಪ್ರಾಬ್ಲಮ್ ಆಯ್ತು. ಈಗ ಅವರು ಚೆನ್ನಾಗಿ ಬರಲೇಬೇಕು ಮಾರ್ಕೆಟಲ್ಲಿ ಅಂದ್ರೆ S8 ಈಗ ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ, ಸ್ಯಾಮ್ಸಂಗ್ ಆಸ್ ಕಂಪ್ನಿ ಇಂಪಾರ್ಟೆಂಟ್. ಸೊ ಅವರು ತುಂಬಾ ಹೊಸದಾಗಿ ನಾನು ಕೇಳಿರೋ ಪ್ರಕಾರ, ಸರ್ಫೇಸ್ ಆಗಿರೋ ಪ್ರಕಾರ ಆನ್ಲೈನ್ ಅಲ್ಲಿ ಬೆಜಲ್ಲೆಸ್ ಡಿಸ್ಪ್ಲೇ ಹೋಗ್ತಾ ಇದಾರೆ ಅಂತ ಹೇಳ್ಪಟ್ಟಿದ್ದೀನಿ. ಸೊ ಮಿಮಿಕ್ಸ್ ಅಲ್ಲಿ ಇತ್ತಲ್ಲ ಆಲ್ಮೋಸ್ಟ್ ಅಂದ್ರೆ ಟಾಪ್ ಅಂಡ್ ಬಾಟಮ್ ಬೆಜಲ್ಸ್ ಇರುತ್ತೆ, ಸೈಡ್ ಬೆಜಲ್ಸ್ ಟೋಟಲಿ ಫುಲ್ ಬೆಜಲ್ ಕಡಿಮೆ ಮಾಡ್ಬಿಡ್ತಾರೆ. ಮತ್ತೆ ಹೋಮ್ ಬಟನ್ ಫ್ರಂಟ್ ಇತ್ತಲ್ಲ ಅದನ್ನ ತೆಗ್ದ್ಬಿಟ್ಟು ಲೈಕ್ ರಿಯರ್ ಹಾಕಿ ಮೋರ್ ಆಫ್ ಸ್ಕ್ರೀನ್ ರಿಯಲ್ ಎಸ್ಟೇಟ್ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಮತ್ತೆ 4K ಡಿಸ್ಪ್ಲೇ ಕೂಡ ಈಗಾಗಲೇ 2K ಡಿಸ್ಪ್ಲೇ ಇದೆ, 4K ಡಿಸ್ಪ್ಲೇ ಕೊಟ್ಟರು ಕೊಡ್ಬೋದು. ಸೊ ಮತ್ತೆ ಫಿಂಗರ್ ಪ್ರಿಂಟ್ ಹಿಂದೆ ಕೊಡ್ತಾರೆ ಅನ್ಸುತ್ತೆ, ಹಿಂದೆ ಕೊಡ್ಬೋದು ಗೊತ್ತಿಲ್ಲ, ಇನ್ನು ರೂಮರ್ಸ್ ಜಸ್ಟ್. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಅದೇ ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ AI ನ ಮೋರ್ ಆಫ್ ಇಂಟಿಗ್ರೇಟ್ ಮಾಡ್ತಾ ಇದಾರೆ ಫೋನ್ ಅಲ್ಲಿ, ಲೈಕ್ ಗೂಗಲ್ ನಾವು ಎಲ್ಲ ಇದೆ ನೋಡಿರ್ತೀಯ. ಬಟ್ ಸೊ ಇನ್ ಮೋರ್ ಆಫ್ ಅನ್ ಅಡ್ವಾನ್ಸ್ಡ್ ವೇ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಿಮ್ ಡೇ ಟು ಡೇ ಟಾಸ್ಕ್ ನ ಹೆಂಗೆ ಬೆಟರ್ ಮಾಡಬಹುದು ಅಂತ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೀನಿ. ನೋಡ್ಬೇಕು, ರಿಯಲಿ ಎಕ್ಸೈಟೆಡ್. ಯಾಕಂದ್ರೆ ಯೂಶಲಿ ಸ್ಯಾಮ್ಸಂಗ್ ಏನಾದ್ರು ಒಂದು ಹೊಸದು ಇಟ್ಟಿರ್ತಾರೆ ಎವ್ರಿ ಟೈಮ್. ನನ್ಗೆ ಅನಿಸ್ತಂಗೆ UI ಅಂದ್ರೆ AI ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೂಗಲ್ ಆಗುತ್ತೆ, ಈ ಸಿರಿ ಇರ್ಬೋದು ಅದ್ರಲ್ಲಿ ಟ್ರೆಡಿಷನಲ್ ಆಗ್ತಾರೆ. ಸಿರಿ AI ಇಲ್ಲ, ಸಿರಿ ನೀನು ಹೆಂಗಂತೆ, ಸಿರಿ ಅಂದ್ರೆ ಒಂದು ಪರ್ಸನಲ್ ಅಸಿಸ್ಟೆಂಟ್ ಅಂತ ಒಂದು ಬರುತ್ತೆ, AI ಅಂತ ಬರುತ್ತೆ ಗೊತ್ತಾ. ಪರ್ಸನಲ್ ಅಸಿಸ್ಟೆಂಟ್ ಅಂದ್ರೆ ನೀನ್ ಕೇಳ್ತೀಯ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡುತ್ತೆ. ಬಟ್ ನೀನ್ ಗೂಗಲ್ ಅನ್ನ ಒಂಥರ ಮಿಕ್ಸ್ ಆಫ್ ಪರ್ಸನಲ್ ಅಸಿಸ್ಟೆಂಟ್ AI ಅನ್ನೋದು ಯಾಕೆ ಗೊತ್ತಾ, ನೀನ್ ಫಾರ್ ಎಕ್ಸಾಂಪಲ್ ಗೂಗಲ್ ನಮ್ಮಲ್ಲಿ ಕೇಳಿದ್ರೆ ಓಕೆ ರಿಮೈಂಡ್ ಮಾಡ್ಕೊಂಡ್ರು ರಿಮೈಂಡ್ ಮಾಡಿ. ಈಗ ನೀನ್ ಫಾರ್ ಎಕ್ಸಾಂಪಲ್ ಹೂ ಇಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಪ್ರಣಬ್ ಮುಖರ್ಜಿ ಅಂತ ಹೇಳುತ್ತೆ. ಸೊ ಏನೇನು ಮತ್ತೆ ಅವ್ರ ಹೆಸರು ರಿಪೀಟ್ ಮಾಡ್ಬೇಕಂತ ಇಲ್ಲ, ವಾಟ್ ಇಸ್ ದಿ ಸೈಟ್ ಅಂದ್ರೆ ಆಟೋಮೆಟಿಕಲಿ ಪ್ರಣಬ್ ಮುಖರ್ಜಿ ಅವ್ರ ಹೈಟ್ ಹೇಳುತ್ತೆ. ಸೊ ಅದು ಅಂದ್ರೆ ದೇರ್ ಇಸ್ ಎನ್ ಎಲಿಮೆಂಟ್ ಆಫ್ AI ಅಲ್ಲಿ, ಅದರಿಂದ ಕಲ್ತ್ಕೊಂಡು ಆನ್ಸರ್ ಮಾಡುತ್ತೆ. ಸೊ ಎಕ್ಸೈಟಿಂಗ್. ಓಕೆ, ಈಗ ನೆಕ್ಸ್ಟ್ ಬರೋದಾದ್ರೆ ರಿಪಬ್ಲಿಕ್ ಡೇ ಸೇಲ್ ಅಂತ ಒಂದು ನಿಮಿಷದಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು, ತುಂಬಾ ಟೈಮ್ ಆಯ್ತಿಲ್ಲ. ರಿಪಬ್ಲಿಕ್ ಡೇ ಸೇಲ್ ಈಗ ಫ್ಲಿಪ್ಕಾರ್ಟ್ ಅಮೆಝಾನ್ ಸ್ನ್ಯಾಪ್ಡೀಲ್ ಮೂರಲ್ಲೂ ರಿಪಬ್ಲಿಕ್ ಡೇ ಸೇಲ್ ಅಂತ ಮಾಡ್ತಿದ್ದಾರೆ. ಏನು ಒಳ್ಳೆ ಆಫರ್ ಇದೆ. ಸೊ ಇದು ಈಗ ಒಂಥರ ಚೆನ್ನಾಗಿಬಿಟ್ಟಿದೆ, ಎಲ್ಲ ಹಬ್ಬಗಳು ಬಂದಾಗ ಎಲ್ಲ ಒಂದೊಂದು ವೆಬ್ಸೈಟ್ ಅವರು ತಗೊಂಡ್ಬಿಡ್ತಾರೆ ಸೇಲ್ ಸೇಲ್. ಸೊ ಚೆನ್ನಾಗಿದೆ. ಈಗ ಮೇನ್ಲಿ ಹೆಂಗ್ ಡಿವೈಡ್ ಮಾಡ್ಕೋಬಹುದು ಗೊತ್ತಾ, ಸಿಟಿ ಬ್ಯಾಂಕ್ ಕಾರ್ಡ್ ಇರೋರು ಫ್ಲಿಪ್ಕಾರ್ಟ್ ಅಲ್ಲಿ ಶಾಪ್ ಮಾಡಿ, HDFC ಕಾರ್ಡ್ ಇರೋರು ಸ್ನ್ಯಾಪ್ಡೀಲ್ ಶಾಪ್ ಮಾಡಿ, ಅಮೆಝಾನ್ ಅಲ್ಲಿ ಶಾಪ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ SBI ಕಾರ್ಡ್ ಇರಬೇಕು. ಫ್ಲಿಪ್ಕಾರ್ಟ್ ಯಾಕೋ ನನ್ಗೆ ಯಾಕೋ ಫ್ಲಿಪ್ಕಾರ್ಟ್ ಅಲ್ಲಿ SBI ಇದೆ ಅಂತ ಅನಿಸ್ತಿದ್ಯಲ್ಲ. ಇಲ್ಲ ಇಲ್ಲ ಇಲ್ಲ, ಸಿಟಿ ಬ್ಯಾಂಕ್ ಅಂದ್ರೆ ನಿನ್ನೆ ಮೊನ್ನೆ ಆಯ್ತು ಅನ್ಸುತ್ತೆ. ಬಟ್ ನೆಕ್ಸ್ಟ್ ರಿಪಬ್ಲಿಕ್ ಡೇ ಇರೋದು ಸಿಟಿ ಬ್ಯಾಂಕ್, 20% ಆಫ್ ಇದೆ, ಸ್ನ್ಯಾಪ್ಡೀಲ್ 20% HDFC. ಸೊ ಎಲೆಕ್ಟ್ರಾನಿಕ್ ಮೊಬೈಲ್ಸ್ ಎಲ್ಲ ಒಳ್ಳೆ ಕಾಸ್ಟಿಕ್ ಸಿಗ್ತಾ ಇದೆ, ಎಲೆಕ್ಟ್ರಾನಿಕ್ ವಸ್ತುಗಳಾಗ್ಲಿ ಬೇರೆ, ಬಟ್ ಎಲ್ಲ ತುಂಬಾ ಕಡಿಮೆ ಕಾಸ್ಟಿಕ್ ಸಿಗುತ್ತೆ ನೋಡಿ. ಎಕ್ಸೈಟಿಂಗ್ ಟೈಮ್ಸ್, ಚೆನ್ನಾಗಿ ಶಾಪ್ ಮಾಡೋದಿದ್ರೆ ಒಳ್ಳೆ ಟೈಮಿಂಗ್ ಇದು, ಒಳ್ಳೆ ಟೈಮಿಂಗ್ ಇದು ಬೈ ಮಾಡೋದಕ್ಕೆ. ಅದೇ ಅಂದ್ರೆ ನಮ್ಮಲ್ಲಿ ಏನ್ ಮಾಡಿದ್ರೆ ಕೆಲವರು ಕ್ಯಾಶ್ ಆನ್ ಡೆಲಿವರಿ ತಗೊಂಡ್ಬಿಡ್ತಾರಲ್ಲ, ಅಂತವರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಬಟ್ ಆದಷ್ಟು ಯುಟಿಲೈಸ್ ಮಾಡ್ಕೋಬೇಕಂದ್ರೆ ನೀವು ಫಸ್ಟ್ ಕ್ಯಾಶ್ ಪೇ ಮಾಡಿದ್ರೆ ನಿಮಗೆ ಆಫರ್ ಎಲ್ಲ ಸಿಗುತ್ತೆ. ಥ್ಯಾಂಕ್ಸ್. ಓಕೆ, ಇದಿಷ್ಟು Note 4, Nokia 6, Jio ಮತ್ತೆ S8 ಮತ್ತೆ ರಿಪಬ್ಲಿಕ್ ಡೇ ಸೇಲ್ ಬಗ್ಗೆ. ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಕ್ವಶನ್ ಇದ್ರೆ ಕೆಲವೆ ಕಾಮೆಂಟ್ ಮಾಡ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ ಕೆಲವೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಬಾಯ್ ಬಾಯ್.